ಈ ಗೆಸ್ಟ್ ಲೆಕ್ಚರರ್ ನೀವು ಕೇಳಿರ್ತೀರಿ, ಅತಿಥಿ ಉಪನ್ಯಾಸಕರು, ಅವರಿಗೆ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು. ಏನ್ರಿ ಏನಾಯಿತು ಅಂತ ಅನಿಸುತ್ತೆ. ಏನು ಶಾಕಿಂಗ್ ಅಂತ ಹೇಳಿದ್ರೆ, ಅವರ ಸಂಭಾವನೆಗೆ ಗೌರವಧನ ಕಡಿತಕ್ಕೆ ಸೂಚನೆ ಕೊಡಲಾಗಿದೆ. ವಾರದಲ್ಲಿ 10 ಗಂಟೆ ಕೆಲಸ ಮಾಡೋ ಅತಿಥಿ ಉಪನ್ಯಾಸಕರ ಗೌರವಧನ ಕಡಿತ ಮಾಡಲಾಗುತ್ತೆ. ಬೆಂಗಳೂರು ವಿವಿಯಲ್ಲಿ ವಾರದಲ್ಲಿ 10 ಗಂಟೆ ಪಾಠ ಮಾಡೋ ಅತಿಥಿ ಉಪನ್ಯಾಸಕರಿಗೆ ಈ ಒಂದು ಸೂಚನೆ. ತಮ್ಮ ಅವಧಿ ಮುಗಿದ ತಕ್ಷಣ ಕಚೇರಿಯಿಂದ ಉಪನ್ಯಾಸಕರು ತೆರಳ್ತಾ ಇದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ತಮ್ಮ ಡೌಟ್ಸ್ ಕೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮುಗಿತ್ರಿ ನನ್ನ ಕೆಲಸ ಹೊರಟೆ ಅಂತ ಫಾಲೋಅಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಗೌರವಧನ ಕಡಿತಗೊಳಿಸಲಾಗಿದೆ ಅಂತ ವಿವಿ ಕುಲಪತಿ ಮಾಹಿತಿ ನೀಡಿದ್ದಾರೆ. ಅತಿಥಿ ಉಪನ್ಯಾಸಕರಿಗೆ ಇದೊಂದು ಬಿಗ್ ಶಾಕ್, ಗೌರವಧನ ಕಡಿತಕ್ಕೆ ಸೂಚನೆ ಕೊಟ್ಟಿರೋದು. ಎಸ್, ಪಾಯಿಂಟ್ ಇಷ್ಟೇ, ಮ್ಯಾಟ್ರ್ ಇಷ್ಟೇ. ವಾರದಲ್ಲಿ 10 ಗಂಟೆ ಕೆಲಸ ಮಾಡೋ ಅತಿಥಿ ಉಪನ್ಯಾಸಕರು ಟೈಮ್ ನೋಡಿಕೊಂಡು ನನ್ನ ಮುಗೀತು ಅಂಥ ಪ್ರೊಫೆಷನ್ ಅಲ್ಲ ಅದು. ಯಾಕಂತ ಹೇಳಿದ್ರೆ ಡೌಟ್ಸ್ ಬಂದರೆ ಏನು ಮಾಡಬೇಕು? ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ಟೂಡೆಂಟ್ಸ್ ಏನು ಮಾಡಬೇಕು ಇದು ಒಂದು ವಿಚಾರ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಸ್ವಾತಿ ಪುಲ್ಗಂಟಿ. ಸ್ವಾತಿ, ವೆರಿ ಗುಡ್ ಮಾರ್ನಿಂಗ್. ಈಗ ಈ ಅತಿಥಿ ಉಪನ್ಯಾಸಕರಿಗೆ ಗೌರವಧನ ಕಡಿತಗೊಳಿಸಬೇಕು ಅಂತ ಬೆಂಗಳೂರು ವಿವಿಯಿಂದ ಮಾತ್ರ ಸೂಚನೆನಾ, ಅಥವಾ ಬೇರೆ ಕಡೆಗಳಲ್ಲೂ ಇದು ಅಪ್ಲೈ ಆಗುತ್ತಾ? ರಾಘವ ಸೂರ್ಯ, ಸದ್ಯ ಬೆಂಗಳೂರು ವಿವಿಯಿಂದ ಈ ಒಂದು ಆದೇಶ ಬಂದಿದೆ. ಅಂದ್ರೆ ಈಗ ಅತಿಥಿ ಉಪನ್ಯಾಸಕರಿಗೆ ಕಳೆದ 6 ತಿಂಗಳ ಹಿಂದೆನೆ ಅವರು ಸಾಕಷ್ಟು ಪ್ರೊಟೆಸ್ಟ್ ಅನ್ನ ಮಾಡಿ ತಮ್ಮ ಗೌರವಧನವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ಮಾಡಿದ್ರು, ಮನವಿ ಪತ್ರಗಳನ್ನ ಸಲ್ಲಿಸಿದ್ರು. ಆಗ ರಾಜ್ಯ ಸರ್ಕಾರ ಅವರಿಗೆ ಗೌರವಧನ ಜಾಸ್ತಿ ಮಾಡಿದ್ರು. ಯಾಕಂದ್ರೆ ಲೆಕ್ಚರರ್ಸ್ಗೆ ಕೇವಲ ಅತಿಥಿ ಉಪನ್ಯಾಸಕರಿಗೆ 1 ತಿಂಗಳಿಗೆ 7-8 ಸಾವಿರ ರೂಪಾಯಿ ಅಷ್ಟೇ ಬರ್ತಾ ಇತ್ತು. ಸೊ ಇದರಿಂದ ನಮ್ಮ ಜೀವನ ನಡ್ಸಕ್ಕಾಗಲ್ಲ ಅಂದಾಗ ಅದನ್ನ ಜಾಸ್ತಿ ಮಾಡಿದ್ರು. ಅಂದ್ರೆ PhD ಮುಗ್ದಿರೋರ್ಗೆ 1,250 ರೂಪಾಯಿಯಿಂದ 1 ತಿಂಗಳಿಗೆ 50,000 ರೂಪಾಯಿ ವರ್ಗೂ ಕೂಡ ದುಡ್ಕೋಬಹುದು. ಇನ್ನ ಯಾರೆಲ್ಲ ಸ್ನಾತಕೋತ್ತರ ಪದವಿ ಮುಗಿಸಿರ್ತಾರೆ ಅವರು 750 ರೂಪಾಯಿಯಿಂದ 45,000 ವರ್ಗೂ ಕೂಡ ದುಡ್ಕೊಳ್ಳೋ ಆಪ್ಷನ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗ ಲಾಸ್ಟ್ ಫ್ಯೂ ಡೇಸ್ ಇಂದ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ಗೌರವಧನ ಜಾಸ್ತಿ ಮಾಡಿದಾಗೆ ಒಂದಷ್ಟು ಗೈಡ್ಲೈನ್ಸ್ ಅನ್ನ ಹೊರಡಿಸಿದ್ರು. ಪ್ರತಿದಿನ 1 ಗಂಟೆ ಖಂಡಿತವಾಗ್ಲೂ ಕೂಡ ಕೆಲಸ ಮಾಡಲೇಬೇಕು, ಸೊ ತಮಗೆ ಇಷ್ಟ ಬಂದಾಗ ಬರೋದು ಹೋಗೋದು ಮಾಡಬಾರ್ದು ಅಂತ ಹೇಳಿ ಅದಕ್ಕೂ ಕೂಡ ವಿರೋಧ ಹಾಕಿದ್ರು. ಬಟ್ ಸ್ಟಿಲ್ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಈಗ ಕಂಟಿನ್ಯೂಸ್ ಆಗಿ ಈ ಪ್ರೊಸೀಜರ್ ಮುಂದುವರಿತಾ ಇರೋದ್ರಿಂದ ಬೆಂಗಳೂರು ಸೆಂಟ್ರಲ್ ವಿವಿಯಿಂದ ಮಾತ್ರ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಅಲ್ಲಿನ ಕುಲಪತಿಗಳು 1,250 ರೂಪಾಯಿ ಇದ್ದಿದ್ದನ್ನ 750 ರೂಪಾಯಿಗೆ ಕಡಿತ ಮಾಡಿದ್ದಾರೆ. ಸೊ ಮಾಸ್ಟರ್ ಡಿಗ್ರಿ ಮುಗಿಸಿರುವಂತಹ ಅತಿಥಿ ಉಪನ್ಯಾಸಕರಿಗೆ 750 ರೂಪಾಯಿ ಇತ್ತು, ಅದನ್ನ 680 ರೂಪಾಯಿಗೆ ಇಳಿಸಿದ್ದಾರೆ ಪ್ರತಿ ಗಂಟೆಗೆ. ಸೊ ಹೀಗಾಗಿ ಒಂದು ವಾರದಲ್ಲಿ 10 ಗಂಟೆ ಮ್ಯಾಕ್ಸಿಮಮ್ ಮಾಡ್ತಾ ಇದ್ದಾರೆ. ಆದ್ರೆ ಸ್ಟೂಡೆಂಟ್ ಡೌಟ್ ಕ್ಲಾರಿಫೈ ಆಗ್ತಾ ಇಲ್ಲ. ಸೊ ಹೀಗಾಗಿ ಇಂತಹ ಕ್ರಮಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಅತಿಥಿ ಉಪನ್ಯಾಸಕರು ಡೌಟ್ ಕ್ಲಾರಿಫೈ ಮಾಡಿ ಗಂಟೆಗಳನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಅದನ್ನ ಮತ್ತೆ ಜಾಸ್ತಿ ಮಾಡೋದಾಗಿ ತಿಳಿಸ್ತಾರಾ ಇಲ್ವಾ ಅಂತ ಹೇಳಿ ಕಾದ್ ನೋಡ್ಬೇಕು. ಅತಿಥಿ ಉಪನ್ಯಾಸಕರು ಮತ್ತೆ ಇದರ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ. ರಾಘವ ಸೂರ್ಯ, ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದ್ವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.